ಶೈಕ್ಷಣಿಕ ಸುಧಾರಣೆಗೆ ನಲಿಕಲಿ. ಗಂಗಾವತಿ ನಗರದ ಕಲ್ಮಠ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ 2023-24 ಸಾಲಿನ ನಲಿಕಲಿ ತರಬೇತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರಥಮ ಮತ್ತು ದ್ವಿತೀಯ ಡಿಇಎಲ್ ಇಡಿ ಪ್ರಶಿಕ್ಷಣಾರ್ಥಿಗಳಿಗೆ ನಲಿಕಲಿ ತರಬೇತಿಯು ಚಟುವಟಿಕೆಗೆ ಆಧಾರಿತ ಕಲಿಕೆ ಹಾಗೂ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಹೀಗೆಂದು ನಲಿಕಲಿ ತರಬೇತಿಯ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಛತ್ರಪ್ಪ ತಂಬೂರಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನದುರ್ಗ, ಶ್ರೀಮತಿ ಜಯಮ್ಮ, ಸಹಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಗುಡ್ಡದ ಕ್ಯಾಂಪ್ ಹಾಗೂ ಶ್ರೀ ಎಚ್ಆರ್ ಸತೀಶ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ ಇವರು ಮಕ್ಕಳಿಗೆ ನಲಿಕಲಿ ತರಬೇತಿ ನೀಡುವುದು ಹಾಗೆ ತರಬೇತಿ ಪಡೆದ ಶಿಕ್ಷಕರು ಉತ್ತಮ ಹಾಗೂ ಪರಿಣಾಮಕಾರಿ ಶಿಕ್ಷಕರಾಗಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಹಾಗೆ ಇದೇ ಸಂದರ್ಭದಲ್ಲಿ KSVSK ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಆಶೀರ್ವದಿಸಿ ವಿದ್ಯಾರ್ಥಿಗಳಿಗೆ ಇದರ ಸದುಪಯೋಗವನ್ನು ಎಲ್ಲ ಪ್ರಶಿಕ್ಷಣಾರ್ಥಿಗಳು ಪಡೆದುಕೊಳ್ಳಬೇಕು ಮತ್ತು ಭದ್ರಬುನಾದಿ ಸಾಧನೆಯ ನಲಿಕಲಿ ತರಬೇತಿ ಅವಶ್ಯ ಹಾಗೂ ಶಿಕ್ಷಕರ ಮನೋಧೋರಣೆ ಬದಲಾಗಬೇಕೆಂದು ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ SKVSK ಟ್ರಸ್ಟ್ ಉಪಾಧ್ಯಕ್ಷರಾದ ಲಿಂಗಪ್ಪ ಕಮತಗಿ ಮತ್ತು ಲಕ್ಷ್ಮೀಕಾಂತ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಚಾರ್ಯರಾದ ಶ್ರೀ ಜಡೆಪ್ಪ ಬಿಕೆ ಹಾಗೂ ಉಪನ್ಯಾಸಕರುಗಳಾದ ಶ್ರೀ ಮಂಜುನಾಥ್, ಎಂ ನೋರುಂದ ಅಣ್ಣಿಗೇರಿ, ಶ್ರೀಮತಿ ಮಾಣಿಕ್ಯ ವರ್ಣೇಕರ್, ಶ್ರೀ ದಾರಿಣಗೌಡ ಶಾಂಭವಿ ಇವರು ಉಪಸ್ಥಿತರಿದ್ದರು ಮತ್ತು ಪ್ರಥಮ ವರ್ಷದ ಈಶ್ವರಿ ನಿರೂಪಣೆಯನ್ನು ಮಾಡಿದರು. ಏನಾರು ಮಾಡಿ ಆಕೆ ಅಭ್ಯಾಸ ಮಾಡಿಸ್ಬೇಕಾಕಿ ಜೀವನ ಒಳ್ಳೇದಾಕತ್ತೆ ಅಂತ ತಿಳ್ಕೊಂಡಾಗ ಬರೇ 5,000 ತಗೊಂಡು ಆಗಿನ ಕಾಲದೊಳಗೆ ಡಿಎಡ್ ಆಯ್ತು. ಡಿಎಡ್ ಮಾಡಿದ ತಕ್ಷಣ ಆಕೆಗೆ ನೌಕರಿ ಬಂತು. ಸರ್ಕಾರಕ್ಕೆ ಆಕೆ ನೌಕರಿ ಮಾಡ್ತಾರೆ. ಫರಿದಾ ಅಂತ ಕೊಪ್ಪಳ ತಾಲೂಕಿನ ಫರಿದಾ ಅಂತೇಳಿ ಬಹಳ ಕಡು ಬಡತನದಿಂದ ಮನೆತನ ಬಂದು ಬಹುಶಃ ಆಕೆಗೆ ಮುಂಜಾನೆ ಊಟ ಮಾಡೋ ಸಾಯಂಕಾಲ ಊಟತ್ತಿದ್ದಿಲ್ಲ. ಅಂತ ಪರಿಸ್ಥಿತಿ ಒಳಗೆ ಬಹುಶಃ ಆಕೆ ಓದಿ ಇವತ್ತ ಸರ್ಕಾರಿ ವೃತ್ತಿ ನೌಕರಿ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೋಡ್ರಿ. ಜೀವನದೊಳಗ ರಾಷ್ಟ್ರಪತಿ ಯಾರ್ಯಾರು ನಮ್ಗೆ ಗೊತ್ತಿಲ್ಲ, ಪ್ರಧಾನಿ ಯಾರ್ಯಾರು ಗೊತ್ತಿಲ್ಲ, ಮುಖ್ಯಮಂತ್ರಿ ಯಾರ್ಯಾರು ಗೊತ್ತಿಲ್ಲ. ಆದ್ರೆ ಕಲಿಸಿರ್ತಕ್ಕಂಥ ಗುರುಗಳು ಪ್ರಥಮದಿಂದ ನಮಗೆಲ್ಲರಿಗೆ ನೆನಪುಕೊಳ್ಳತಕ್ಕಂಥ ನೀವಿವತ್ತ ಪಾದಾರ್ಪಣ ಮಾಡಿದ್ರೆ ಬಹಳ ಸೌಭಾಗ್ಯ. ಸರ್ಕಾರಿ ನೌಕರಿ ಇವತ್ತಲ್ಲ ಇನ್ನು ನಾಳೆ ಬರ್ತಾರೆ. ಯಾಕಂದ್ರೆ 74,000 ಹುದ್ದೆಗಳು ಖಾಲಿ ಇದಾವೆ ಪ್ರಾಥಮಿಕ ಶಿಕ್ಷಣದ. ಇವತ್ತಲ್ಲ ನಾಳೆ ಸರ್ಕಾರ ಮನಸ್ಸು ಮಾಡ್ತಂತಂದ್ರ ನೀವು ಕಲಿತಿರ್ತಕ್ಕಂಥದ್ದು ಯಾರು ಉಳಿದಿಲ್ಲ. ಬಹುಶಃ ಹಿಂದೆ ಗೋವಿಂದಗೌಡರು ಇದ್ದ ಕಾಲಕ್ಕೆ ಬಹುಶಃ ಅವರು ಒಮ್ಮೆಗೆ ಅನೌನ್ಸ್ ಮಾಡಿಬಿಟ್ರು ಎಲ್ಲ ಶಿಕ್ಷಕರನ್ನು ತಗೊಂತೀರಿ ಅಂತೇಳಿ. ಬಹುಶಃ ಇನ್ನು ಸಾಲಿಮಿತ್ರವಾಗಿನ ಕಾಲಕ್ಕ ನೌಕರಿ ತಗೊಳ್ಳೋ ಕಾಲಕ್ಕ ಶಿಕ್ಷಕರು ಸಿಗಲಿಲ್ಲ. ಅಂತ ಸಂದರ್ಭ ಬಂತು. ಬಹುಶಃ ಅಂತ ಸಂದರ್ಭ ನಿಮ್ಗ ಒದಗಿ ಬರ್ತೈತಿ. ಹೂಗಳ ಬಗ್ಗೆ ಬರಿ ಅಂದ್ರೆ ಹೇಗೆ ಬರಿ? ನನಗೆ ಸಂಸ್ಕಾರ ಇಲ್ಲದೆ ಸಂಸ್ಕಾರ ಕೊಟ್ಟ ಗುರುಗಳ ಬಗ್ಗೆ ಬರೆ ಎಂದರೆ ಹೇಗೆ ಬರಿ? ಇವೆರಡು ಮಾತಿನ ಅರ್ಥ ಅಷ್ಟೇ. ಕಬ್ಬಿಣಕ್ಕೆ ಆಯಸ್ಕಾಂತವನ್ನು ತಿಕ್ಕಿದಾಗ ಕಬ್ಬಿಣವು ಆಯಸ್ಕಾಂತದ ಗುಣವನ್ನು ಪಡ್ತದೆ. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಳ್ಳೆಯ ಗುಣಗಳಿರ್ತವೆ. ಪ್ರಯತ್ನಪರವಾಗಿ ಹೊರಹೊಮ್ಮಿಸ್ತಕ್ಕಂಥ ಸಂಕಲ್ಪ